ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ನಿಮ್ ಮುಖಾನೆ ಹೇಳ್ತಾ ಇದೆ, ಪಾರ್ವತಿ ಮನಸ್ಸನ್ನ ಬದಲಾಯಿಸೋದಕ್ಕೆ ಹೋದ ನೀವು ನಿಮ್ ಮನಸ್ಸನ್ನೇ ಬದಲಾಯಿಸಿಕೊಂಡು ಬಂದಾಗಿದೆ. ಇದು ಅರಸನ ಕೋಟೆಯ ಬಗ್ಗೆ ಪಾರ್ವತಿಗೆ ಇರುವಂತಹ ಭಕ್ತಿ ಗೌರವ. ಈಗ ಅರ್ಥ ಆಯ್ತಾ ವೀರಣ್ಣ? ನಿಮ್ ಉದ್ದೇಶ ಏನು ಅಂತ ಅರ್ಥ ಆಗದೆ ಇದ್ರು ಅದಕ್ಕಿಂತ ಮುಂಚೆನೆ ನಾನು ಮಾತು ಕೊಟ್ಟಿದ್ದೆ. ಅರಸನ ಕೋಟೆಯವರು ಕೊಟ್ಟ ಮಾತಿಗೆ ಎಷ್ಟು ಬದ್ಧರಾಗಿರ್ತಾರೆ ಅನ್ನೋದು ನಿಮಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದಾನೆ ನಾನು ಇವರಿಬ್ರು ಒಪ್ಪಿದ್ರೆ ಮದುವೆಗೆ ನನ್ನ ಸಮ್ಮತಿ ಇದೆ ಅಂತ ಹೇಳಿದ್ದೆ. ಆದ್ರೆ ನನಗೆ ಗೊತ್ತಿತ್ತು ಪಾರ್ವತಿಗೆ ಅವಳ ಮನಸ್ಸಿನಲ್ಲಿ ಇಂಥ ಯಾವ ಭಾವನೆನೂ ಇಲ್ಲ ಅಂತ. ಆ ಧೈರ್ಯದಿಂದಾನೆ ನಾನು ಈ ಕಂಡೀಷನ್ ಹಾಕಿದ್ದು. ಪಾರ್ವತಿ ಆದಿತ್ಯನ ಪ್ರೀತಿಸಿದಾಳೆ ಅನ್ನೋ ಭ್ರಮೆಯಲ್ಲಿದ್ರಿ ನೀವು. ಆ ಭ್ರಮೆ ನಿಮ್ಮ ಕಣ್ಣು ಮುಂದೆನೆ ಕಳಚಿ ಬಿತ್ತಲ್ಲ ವೀರಣ್ಣ? ಹುಡುಗ ಹುಡುಗಿಗೆ ಮನಸ್ಸಿಲ್ಲ ಅಂದ್ಮೇಲೆ ಈ ವಿಷಯನ ಮುಂದುವರಿಸೋದ್ರಲ್ಲಿ ಯಾವ ಮಹತ್ವ ಇದೆ? ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ಹಾಗೆ ಮುತ್ತೈದೆಯರನ್ನ ಕಳಿಸ್ಕೊಡಿ ವೀರಣ್ಣ. ಕೂತ್ಕೊಳ್ಳಿ. ಅವ್ರು ಹೇಳಿದ ತಕ್ಷಣ ಎದ್ದು ಬಿಡದ? ನಿಮ್ಮನ್ನು ಕರ್ಕೊಂಬಂದಿದ್ದು ನಾನು. ನಾನು ಹೇಳೋವರೆಗೂ ಆ ಜಾಗ ಬಿಟ್ಟು ಕದಲಬೇಡಿ. ಆಟ ಇನ್ನೂ ಮುಗಿದಿಲ್ಲ ಅಖಿಲಾಂಡೇಶ್ವರಿ. ಬಾಕಿ ಇದೆ. ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.